ಕೇಳುಗರಿಗೆಲ್ಲರಿಗೂ ನಮಸ್ಕಾರಗಳು ನಮ್ಮ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇವತ್ತು ಒಬ್ಬ ತಜ್ಞ ವೈದ್ಯರು ಆಗಮಿಸಿದ್ದಾರೆ ಅವರೇ ಡಾಕ್ಟರ್ ವಿನಯ್ ಕುಮಾರ್ ಮಾನೆಯವರಿದ್ದಾರೆ ಡಾಕ್ಟರ್ ವಿನಯ್ ಕುಮಾರ್ ಮಾನೆಯವರು ತಮ್ಮ ವಿಶೇಷವಾದಂಥ ವೈದ್ಯಕೀಯ ಜ್ಞಾನವನ್ನು ಸಮಾಜಕ್ಕಾಗಿ ದಾರಿ ಎರಿತಾ ಇದ್ದಾರೆ ಅವರು ಒನ್ ಅಮಂಗ್ ದಿ ಬಡ್ಡಿಂಗ್ ಡಾಕ್ಟರ್ಸ್ ಅಂತ ಅಂದರೆ ಈಗೇನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ತರುಣ ವೈದ್ಯರು ಮತ್ತು ಪ್ರತಿಭಾವಂತ ವೈದ್ಯರು ಅವರಲ್ಲಿ ಶ್ರೀ ಡಾಕ್ಟರ್ ವಿನಯ್ ಮಾನೆ ಅವರು ಒಬ್ಬರಿದ್ದಾರೆ ಅವರನ್ನು ಅಂತರ್ವಾಣಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ ಮುಂದೆ ಅವರೊಂದಿಗೆ ಸಂದರ್ಶನವನ್ನು ಮಾಡೋಣ ಡಾಕ್ಟರ್ ವಿನಯ್ ಮಾನೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಈ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ ಮೊದಲು ಬಾರಿಗೆ ಬಂದಿದ್ದೀರಾ ಹೇಗೆ ಅನಿಸ್ತಾ ಸರ್ ಒಂದು ಸೇವೆ ಮಾಡ್ತಾ ಇದ್ದೀರಾ ನೀವು ಸರ್ ಒಳ್ಳೆ ಕಮ್ಯುನಿಟಿನಲ್ಲಿ ಹೆಲ್ಪ್ ಆಗುತ್ತೆ ಮಂದಿಗೆ ಭಾಳ ಚೆನ್ನಾಗಿದೆ ಈಗ ತಮ್ಮ ಬಗ್ಗೆ ಸ್ವಲ್ಪ ಪರಿಚಯ ತಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಆಗಿದೆ ನಾನು ಡಾಕ್ಟರ್ ವಿನಯ್ ಕುಮಾರ್ ಮಾನೆ ಅಂತ ನಾನು ಕೆಲಸ ಮಾಡ್ತಿರೋದು ಜಿಮ್ಸ್ ಕಲಬುರಗಿನಲ್ಲಿ ಪಿಡಾಟೆಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಮೆಡಿಕಲ್ ಆಫೀಸರ್ ಅಂತ ಕೆಲಸ ಮಾಡ್ತಾ ಇರೋದು ನನ್ನ ವಿದ್ಯಾಭ್ಯಾಸ ಶರಣ ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲೇ ಫ್ರಮ್ ಎಲ್ ಕೆ ಜಿಯಿಂದ ನಾವು ಟ್ವೆಲ್ ಸ್ಟ್ಯಾಂಡರ್ಡ್ ಇಲ್ಲೇ ಎಸ್ ಬಿ ಆರ್ನಲ್ಲಿ ನಲ್ಲಿ ನಾವು ಮಾಡಿರೋದು ಅದನಂತರ ನಂತರ ನಾನು ಎಮ್ ಬಿ ಬಿ ಎಸ್ ಮಾಡಿರೋದು ಕಾಜೇ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಗುಲ್ಬರ್ಗ ಇಲ್ಲೇ ಮಾಡಿರೋದು ನಾನು ಕೆ ಬಿ ಎನ್ ಈಗ ನಾನು ಜಿಮ್ಸ್ ನಲ್ಲಿ ವರ್ಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಈ ನೀವು ಹೆಚ್ಚಾಗಿ ಸೈನ್ಸ್ ಸ್ಟೂಡೆಂಟ್ಸ್ ಮುಗಿದ ಮೇಲೆ ವೈದ್ಯಕೀಯ ಕ್ಷೇತ್ರ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಬರ್ತಾರೆ ವೈದ್ಯಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾರು ಪ್ರೇರಣೆ ಪ್ರಭಾವ ಹೇಗೆ ಯೂಶಲಿ ನಾವು ಮಾಡಿರೋದು ಎಲ್ಲ ಪ್ರೇರಣೆ ನಮ್ಮ ತಂದೆ ತಾಯಿ ಇರೋದು ಅವರು ನಾನು ಫಸ್ಟ್ ಜನರೇಷನ್ ಡಾಕ್ಟರ್ ನಮ್ಮ ಫ್ಯಾಮಿಲಿನಲ್ಲಿ ಅದಕ್ಕೆ ಒಂದು ಆಸೆ ಇತ್ತು ಮನೆಯಲ್ಲೇ ಮಾಡಬೇಕು ಅಂತ ಮುಂಚೆಯಿಂದ ನಾವು ನೋಡ್ತಾ ಬರ್ತಾ ಇದ್ದೇವೆ ಆ ಕನಸ್ಕಂಡು ನಾವು ಹೀಗೆ ಮಾಡ್ತಾ ಇದ್ದೇವೆ ಒಳ್ಳೆದಾಯ್ತು ಒಳ್ಳೇದಾಯ್ತು ಬಹಳ ಸಂತೋಷ ಆಯ್ತು ತಾವು ಮಕ್ಕಳ ತಜ್ಞರಾಗಿದ್ದೀರ ಮಕ್ಕಳ ತಜ್ಞರು ಇದನ್ನ ಯಾಕೆ ಆರಿಸ್ಕೊಳ್ಬೇಕಾಯ್ತು ಇದಕ್ಕೆ ಏನು ಮಕ್ಕಳ ಬಗ್ಗೆ ತಮಗೆ ಹೆಚ್ಚಿನ ಒಲವು ಅಥವಾ ಏನಿದ್ರು ಸಹಜ ಆಕ್ಚುಲಿ ನಮಗೆ ರುಚಿ ಇರೋದು ಮಕ್ಕಳಲ್ಲಿ ಆ ಸಹಜ ಮಾತಾಡೋದಿಲ್ಲ ಮಕ್ಕಳೆಂದರೆ ನಾವು ಏನೇ ರೋಗನು ಕಂಡು ಹಿಡೀಬೇಕಾದ್ರೆ ನಾವು ನೋಡ್ಬೋದು ಅವರು ಹೇಳ್ತಾರೆ ಆದ್ರೆ ಮಕ್ಕಳದಲ್ಲಿ ಗೊತ್ತಾಗೋದಿಲ್ಲ ಅದು ನಾವು ಮತ್ತ ಸಹಜ ಮುಖ ಸಹಜ ಆಟಾಡೋದು ನಮ್ಗೆ ಇಷ್ಟ ಇರುತ್ತೆ ಅದರಿಂದ ನಾನು ಈ ಫೀಲ್ಡ್ ನಲ್ಲಿ ರುಚಿ ತೋರಿಸಿದ್ದೇನೆ ಮಕ್ಕಳಾಗಿ ಬರ್ತಕ್ಕಂತ ರೋಗಗಳ ತಜ್ಞ ಅದ್ರ ಪರಿಹಾರ ಹೇಗೆ ಏನು ಅದ್ರ ಬಗ್ಗೆ ತಾವು ಬಹಳಷ್ಟು ತಜ್ಞತೆಯನ್ನು ಪಡ್ಕೊಂಡು ಇಲ್ಲಿ ಜಿಮ್ಸ್ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ ಹೌದು ಒಳ್ಳೆಯದಾಯಿತು ಡಾಕ್ಟರ್ ವಿನಯ್ ಮಾನೆ ಸರ್ ಸರ್ ಈಗ ತಮ್ಮನ್ನು ಅಂತರವಾಣಿಗೆ ಬರಮಾಡಿಕೊಂಡಂಥ ಉದ್ದೇಶ ಅಂತಂದರೆ ಇದು ಮಳೆಗಾಲ ಈ ಮಳೆಗಾಲದ ಸಂದರ್ಭದಲ್ಲಿ ಅನೇಕ ರೋಗಗಳು ಬರ್ತವೆ ಅದರಲ್ಲಿ ಡೆಂಗ್ಯೂ ಹೆಚ್ಚಾಗ್ತಾಯಿದೆ ಹೌದು ಹೌದು ಸರಿ ಮಳೆಗಾಲದಲ್ಲಿ ಬರ್ತಕ್ಕಂಥ ರೋಗಗಳು ಯಾವ್ಯಾವ ಇವೆ ಅಂತಿರುತ್ತಮೊಂದು ಪ್ರಶ್ನೆ ಸಹಜ ನಾವು ಡೆಂಗು ಅಂತಂದರೆ ಇದರ ಥರ ಇರೋದು ಬೇರೆ ಥರನೂ ಇರ್ಬೋದು ಯಾಕಂದರೆ ಡೆಂಗು ಮಲೇರಿಯಾ ಚಿಕನ್ಗುನ್ಯಾ ಹ್ಞೂ ಶೀತ ಜ್ವರ ಸಹಜವಾಗಿ ಯಾಕಂದರೆ ಅಟ್ಮಾಸ್ಫಿಯರ್ನಲ್ಲಿ ತಂಪಾಗ ಕಾರಣ ನಾವು ನಮ್ಮ ಏರಿಯಾ ಅಟ್ಮಾಸ್ಫಿಯರ್ನಲ್ಲಿ ಸೊಳ್ಳೆಗಳನ್ನು ಬೆಳೀತವೆ ಹೆಚ್ಚಿಗೆ ಸೊಳ್ಳೆಗಳು ಆ ಸೊಳ್ಳೆ ಬೆಳೆದ್ರಿಂದ ಆಗಿ ಅದರಿಂದ ನಾವು ಏನು ರೋಗ ಕಂಡು ಬರುತ್ತೆ ಮಳೆ ಮಳೆಗಾಲದಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಅದರಿಂದ ನಾವು ಬಹಳ ಪ್ರಿಕಾಷನ್ಸನ್ನು ತೋತಿರ್ಬೇಕು ಅಲ್ಲ ಭಾಳ ಇಂಪಾರ್ಟೆಂಟ್ ಮಳೆಗಾಲದಲ್ಲಿ ಯಾವ ಥರನೇ ಸೊಳ್ಳೆಗಿಂದ ಬರ್ತಾ ಇರೋದು ರೋಗಗಳನ್ನು ತಡೆಗಟ್ಟಬೇಕು ಇಂಪಾರ್ಟೆಂಟ್ ಹೌದಲ್ಲ ಸರಿ ಈಗ ಈ ಡೆಂಗ್ಯೂ ಬಗ್ಗೆ ಮಾತಾಡೋದಾದ್ರೆ ಈ ತಾವು ಹೇಗೆ ಗುರುತಿಸ್ತೀರಿ ಒಬ್ಬ ರೋಗಿ ನಿಮ್ಮ ಹತ್ರ ಬಂದ್ರೆ ಈ ಡೆಂಗ್ಯೂ ಇದೆ ಅಂತ ಹೇಗೆ ಗುರುತಿಸ್ತೀರಿ ಏನು ಲಕ್ಷಣಗಳಿವೆ ಸರ್ ಡೆಂಗ್ಯೂ ಡೆಂಗು ಫೀವರ್ನಲ್ಲಿ ಯೂಶಲಿ ಗೊತ್ತಾಗೋದಿಲ್ಲ ಒನ್ ಟು ಟೂ ಅಂದ್ರೆ ಒಂದು ದಿವಸದಿಂದ ಮೂರು ದಿವ್ಸ ತನಕ ಹೈ ಫೀವರ್ ಇರುತ್ತೆ ಹೈ ಫೀವರ್ ಹೈ ಫೀವರ್ ಅಂದ್ರೆ ಭಾಳ ಜ್ವರ ಹೈ ಜ್ವರ ಬರುತ್ತೆ ಮತ್ತೆ ತಲೆ ಸುತ್ತೋದು ತೆಲೆ ನೋಯಿಸೋದು ಮತ್ತೆ ಅದರಿಂದ ವಾಂತಿ ಆಗೋದು ಕೀಳ್ ನೋಯಿಸೋದು ನೀಜ್ ನಾವು ಏನ್ ನೀಸ್ ಅಂತ ಅದು ನೋಯಿಸ್ತಾ ಇರುತ್ತೆ ಮತ್ತೆ ಮೊಣಕಾಳು ನೋಯಿಸೋದು ಕಣ್ಣಿನ ಹಿಂಭಾಗದಲ್ಲಿ ನೋಯಿಸೋದು ಹಾ ಈ ತರ ಲಕ್ಷಣಗಳು ಡೆಂಗ್ಯೂ ಕಂಡು ಬರುತ್ತೆ ಓ ನೋಡಿ ಡಾಕ್ಟರ್ ಡೆಂಗುವಿನ ಲಕ್ಷಣಗಳನ್ನು ಹೇಳ್ತಾ ಇದ್ದಾರೆ ತಲೆನೋವು ಆಗ್ತದೆ ಕಣ್ಣಿನ ಹಿಂಭಾಗದಲ್ಲಿ ನೋವು ಇರ್ತದಂತೆ ಆಮೇಲೆ ಮಳಕಾಲ್ ನೋವು ಇರ್ತದೆ ಕೀಲು ನೋವು ಇರ್ತವೆ ಆಮೇಲೆ ವಾಂತಿ ಆಗ್ತದೆ ವಾಂತಿ ಆಗ್ತದೆ ಅದರ ಜೊತೆ ಜೊತೆಗೆ ನಾವು ಈ ಡೆಂಗು ಕಂಡು ಬರೋದು ಈ ಸೊಳ್ಳೆನಿಂದ ಬರುತ್ತೆ ಸೊಳ್ಳೆಯಿಂದ ಸೊಳ್ಳೆ ಅದು ಸ್ಪೆಸಿಫಿಕಲಿ ಸೊಳ್ಳೆ ಇದೆ ಅದರ ಸೊಳ್ಳೆ ಹೆಸರು ಏಡಿಸ್ ಎಜಿಪ್ಟಿ ಅಂತ ಸೊಳ್ಳೆ ಏಡಿಸ್ ಎಜಿ ಎಜಿಪ್ಟಿ ಅಂತ ಸೊಳ್ಳೆ ಇರುತ್ತೆ ಇದು ಜಾಸ್ತಿಯಾಗಿ ಕಚ್ಚೋದು ಡೇ ಟೈಮ್ ನಲ್ಲೇ ಹಗಲತ್ನಲ್ಲೇ ಕಚ್ಚೋದು ಹಾ ಅದಕ್ಕೆ ನಾವು ಇದರ ಪ್ರಿಕಾಷನ್ಸ್ ತಗೋಬೇಕು ನಾವು ಯೂಶಲಿ ಮಲೇರಿಯಾ ಮತ್ತೆ ಚಿಕನ್ ಗುನ್ಯಾ ಬರೋದು ನೈಟ್ ಕಚ್ಚೋದ್ರಿಂದ ಸೊಳ್ಳೆದಿಂದ ಆಗುತ್ತೆ ನೈಟ್ ನಿಂದ ನಾವು ಪ್ರಿಕಾಷನ್ಸ್ ಏನು ರಿಪೆಲೆಂಟ್ ಮಾಡ್ಕೊಂಡು ಮಾಡಬಹುದು ಆದ್ರೆ ಡೇ ನಲ್ಲಿ ಕಚ್ಚೋದು ನಾವು ತಪ್ಪಿಸೋದು ಬಹಳ ಕಷ್ಟ ಯಾಕಂದ್ರೆ ನಾವು ವರ್ಕಿಂಗ್ ನಲ್ಲಿ ಇರ್ತೇವೆ ಎಲ್ಲ ಮಾಡ್ತಾ ಇರ್ತೇವೆ ಕೆಲಸ ನಮ್ಮ ದಿನನಿತ್ಯ ಕೆಲಸ ಮಾಡ್ತಾ ಇರ್ತೇವೆ ಸೊ ಅದರಿಂದ ಈ ಡೇ ಟೈಮ್ ಕಚ್ಚೋದ್ರಿಂದ ಡೆಂಗೂನು ಹರಡೋದು ಹಗಲೊತ್ತಿನಲ್ಲಿ ಸೊಳ್ಳೆಗಳಿಂದ ದೂರ ಇರಬೇಕು ಸೊಳ್ಳೆ ಹಗಲತ್ತು ಕಚ್ಚದಂತೆ ನೋಡ್ಕೊಳ್ಬೇಕು ಹಗಲತ್ತು ಏನು ಸೊಳ್ಳೆಗಳು ಕಚ್ಚೋ ಅದರಿಂದನೇ ಡೆಂಗ್ಯೂ ಹೆಚ್ಚಾಗಿ ಹರಡುತ್ತಾ ಇದೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ ಸರ್ ಇದು ಮೊದ್ಲಿಂದ ಹೇಳಿದ್ರೆ ಅತಿಯಾದಂತ ಜ್ವರ ಇರುತ್ತೆ ಹೈ ಫೀವರ್ ಹೈ ಫೀವರ್ ಆಮೇಲಿಂದ ತಲೆನೋವು ಆಗೋದು ಕೀಲು ನೋವು ಹೌದು ಆಮೇಲೆ ಮಳೆಕಾಲ ನೋವು ಆಗೋದು ವಾಂತಿ ಆಗೋದು ಇಂಥವೆಲ್ಲ ಇದ್ರೆ ಇದು ಡೆಂಗುವಿನ ಲಕ್ಷ ಲಕ್ಷಣ ಹೌದು ಸರ್ ಕೆಲವರೆಲ್ಲ ಏನು ಮಾಡ್ತಾರೆ ಜ್ವರ ಬಂದ್ಕೊಳ್ಳಿ ಯಾವುದೋ ಒಂದು ತಾವೇ ಒಂದು ಮಾತ್ರೆ ತೊಗೊಳ್ತಾರೆ ಯಾವುದೋ ಒಂದು ಕ್ರೋಸಿನೋ ಇದು ಎಲ್ಲ ಹೌದು ಹೌದು ಅದು ತೊಗೊಂಡು ಸ್ವಲ್ಪ ನೋಡೋಣ ನೋಡೋಣ ಅಂತಾರೆ ಇದು ಇಂಥವರಿಗೆ ತಾವು ಏನು ಹೇಳ್ತೀರಿ ಯಾವಾಗ ವೈದ್ಯರ ಭೇಟಿ ಹೌದು ಮೊದಲನೇ ದಿವಸಿಂದ ಮೂರನೇ ದಿವಸ ತನಕ ಜ್ವರನೂ ಯಾವುದೇ ಇರಲಿ ಅದನ್ನು ಒಂದು ಜ್ವರ ಥರ ಅಂತ ಟ್ರೀಟ್ ಮಾಡ್ಕೋತಾರೆ ಅದಕ್ಕೆ ಪ್ಯಾರಾಸಿಟಮಾಲ್ ತೊಗೊಂಡ್ಬಿಡ್ತಾರೆ ಸ್ವಲ್ಪ ಜನ ಥರ್ಡ್ ಡೇ ಆದಮೇಲೆ ಮೂರನೇ ದಿವಸ ಆದಮೇಲೆ ಅತಿಯಾದ ಜ್ವರ ಮತ್ತು ವಾಂತಿ ಹೊಟ್ಟೆ ನೋಯಿಸೋದು ಮತ್ತೆ ಸುಸ್ತಾಗಿರೋದು ಈ ಲಕ್ಷಣ ಇದ್ದಲ್ಲಿ ನಾವು ತಕ್ಷಣ ವೈದ್ಯರಿಗೆ ಭೇಟಿ ಆಗಬೇಕು ಅಂದರೆ ಮೂರು ದಿವಸ ತನಕ ನಾವು ನಾವು ನೋಡ್ಬೋದು ಜ್ವರನೂ ನಡೆಯುತ್ತದೆ ಆದರೆ ಮೂರನೇ ದಿವಸ ಆದಮೇಲೆ ಅತಿಯಾದ ಜ್ವರ ಇತ್ತು ಅಂದರೆ ವಾಂತಿ ಬೇದಿ ಮತ್ತೆ ತಲೆ ನೋಯಿಸೋದು ಸುಸ್ತಾಗಿ ಭಾಳ ಸುಸ್ತಾಗಿರೋದು ಲಕ್ಷಣ ಖಂಡದಲ್ಲಿ ವೈದ್ಯರನ್ನು ಭೇಟಿಯಾಗೋದು ಟೈಮ್ ಇರುತ್ತೆ ಅದು ಒಂದ್ ಎರಡು ದಿವಸ ಅವರೇ ನೋಡಬಹುದು ನೋಡಬಹುದು ಪ್ಯಾರಾಸಿಟಿಮಲ್ ಇದೆಲ್ಲ ತಗೊಳ್ಬಹುದು ಹಾ ನೋಡಬಹುದು ನೋಡಬಹುದು ಹೌದು ನೋಡುದು ಹೆಂಗಿರುತ್ತೆ ಅಂದ್ರೆ ಡೆಂಗು ಒಂದು ಈ ತರ ಇದೆ ಅಂದ್ರೆ ಅದರಲ್ಲಿ ಯಾರಿಗೆ ಇಮ್ಯುನಿಟಿ ಸ್ಟ್ರಾಂಗ್ ಇರುತ್ತೆ ಇಮ್ಯುನಿಟಿ ಸ್ಟ್ರಾಂಗ್ ಇದ್ದಲ್ಲಿ ಬಂದ್ ಹೋಗಿದ್ದು ಗೊತ್ತಾಗೋದಿಲ್ಲ ಯಾರದ ಇಮ್ಯುನಿಟಿ ಲೋ ಇರುತ್ತೆ ಅವರಿಗೆ ಇದು ಹೆಚ್ಚಿಗೆ ಎಫೆಕ್ಟ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಹೌದು ಆದ್ರೆ ನಾವು ಮಕ್ಕಳಲ್ಲಿ ಕಂಡು ನೋಡ್ತಾ ಇರೋದು ಡೆಂಗೂನೇನು

ಕಂಡು ಬರ್ತಾ ಇದೆ ಬರ್ತಾ ಇದೆ ಈಗ ಮಕ್ಕಳ ರೋಗಗಳ ತಜ್ಞರಾಗಿ ತಾವು ಪಾಲಕರಿಗೆ ಪೇರೆಂಟ್ಸ್ ಏನು ಹೇಳ್ತೀರೋ ಮಕ್ಕಳನ್ನು ಯಾವ ರೀತಿ ಕಾಪಾಡಿಕೊಳ್ಳಬೇಕವರು ನಾ ಹೇಳಿರೋದಾಗೆ ಇದು ಡೇ ಟೈಮ್ ನಲ್ಲಿ ಕಚ್ಚೋದು ಸೊಳ್ಳೆ ಅದಕ್ಕೆ ನಾವು ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾರೆ ಸ್ಕೂಲಿಗೆ ಹೋಗಬೇಕಾದ್ರೆ ಇವರಿಗೆ ನಾವು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೋಬೇಕು ಮಕ್ಕಳು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೊಂಡೆ ಮತ್ತೆ ಏನು ರೆಪೆಲೆಂಟ್ ಒಂದು ಈ ತರ ಆಯಿಂಟ್ಮೆಂಟ್ ಸಿಗುತ್ತೆ ಅದಕ್ಕೆಲ್ಲ ಕೈ ಕಾಲಿಗೆ ಹಚ್ಚಿ ಮತ್ತೆ ಚೆನ್ನಾಗಿ ಇವರಿಗೆ ನಾವು ಪ್ರಿಕಾಷನ್ಸ್ ತೊಗೊಂಡು ಸ್ಕೂಲಿಗೆ ಕಳಿಸಬೇಕು ಮತ್ತೆ ತಮ್ಮ ಅಕ್ಕಪಕ್ಕ ಜಾಗ ಮನೆಯಲ್ಲಿ ಇರ್ತಾರಲ್ಲ ಅಕ್ಕಪಕ್ಕ ಜಾಗ ಅಲ್ಲಿ ಎಲ್ಲೂ ನೀರು ನಿಂತಿರೋದು ತಡೆಗಡಬೇಕು ಯೂಶಲಿ ಮಳೆ ಬಂದು ಒಂದು ಎಲ್ಲ ಕಡೆ ಜಾಗ ಮನೆ ಅಕ್ಕಪಕ್ಕದಲ್ಲಿ ನೀರು ನಿಂತಿರೋದು ನೋಡಬೇಕು ಅದು ಫ್ರೀಕ್ವೆಂಟ್ಲಿ ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡೆ ಅದು ನೀರನ್ನು ತೆಗೆಯೋದು ತಡೆಬಿಡ್ಬೇಕು ಸೊ ಇದರಿಂದ ನಾವು ಉಳಿಸ್ಕೋಬಹುದು ಯೂಸಲಿ ಅದು ಮಾಡುವುದು ತಮ್ಮ ಪ್ರಜಾತಿಯನ್ನು ಬೆಳೆಸೋದಕ್ಕೆ ನಿಂತಿದ ನೀರಿನಲ್ಲೇ ಈ ಸೊಳ್ಳೆಯನ್ನು ಮಾಡುತ್ತೆ ತನ್ನ ಸಂತತಿ ಉತ್ಪತ್ತಿ ಮಾಡಬೇಕು ಸಂತಾನ ಉತ್ಪತ್ತಿ ಅದು ನಿಂತ ನೀರಿನಲ್ಲಿ ಮಾಡ್ತಾ ಹೌದು ಸ್ವಚ್ಛ ನೀರಿನಲ್ಲಿ ಆಗೋದು ಮತ್ತೆ ಸ್ವಚ್ಛ ನೀರಿನಲ್ಲಿ ಸ್ವಚ್ಛ ನಿಂತಿದ ನೀರಿನಲ್ಲಿ ಆಗೋದು ಸ್ವಚ್ಛ ನೀರಿನಲ್ಲೇ ತನ್ನ ಪ್ರಜಾತಿನೇ ಬೆಳೆಸುತ್ತೆ ಅದಕ್ಕೆ ಇದು ತಡೆಗಟ್ಟಬೇಕಾದ್ರೆ ನಾವು ಅಕ್ಕಪಕ್ಕ ಜಾಗ ಇರೋದ್ರಲ್ಲಿ ಸ್ವಚ್ಛವಾಗಿ ಇಟ್ಕೋದು ನಮ್ಮ ಕರ್ತವ್ಯ ನೀರು ನಿಲ್ಲದಂತೆ ನೋಡ್ಕೋಬೇಕು ನೋಡ್ಕೋಬೇಕು ಸ್ಕೂಲ್ ನಲ್ಲೂ ಅದೇ ಫಾಲೋ ಮಾಡ್ಬೇಕು ಸರ್ ಕೆಲವರು ಮನೆಯಲ್ಲಿ ಕೂಲರ್ ಇಟ್ಟಿರ್ತಾರೆ ಮತ್ತೆ ಇರ್ತದೆ ಅದ್ರಲ್ಲಿ ನೀರ್ ಇರ್ತವೆ ಅವುಗಳನ್ನ ತೆಗೆದು ಹಬ್ಬ ಬಿಡಬೇಕಂತಿರಲ್ಲ ಹೌದು ಹೌದು ತೆಗ್ತೋದಿರ್ಬೇಕು ಡೈಲಿ ಡೈಲಿ ನೋಡ್ಕೊತಾ ಇರಬೇಕು ಯಾಕಂದ್ರೆ ಇದು ಒಂದು ಔಟ್ಬ್ರೇಕ್ ತರ ಆಗಿದೆ ಬೇಗ ಹರಡುತ್ತೆ ಬೇಗ ಹರಡುತ್ತೆ ಅದಕ್ಕೆ ಸರಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡುತ್ತದ ಡೆಂಗು ಇಲ್ಲ ಇಲ್ಲ ಇದು ಒಬ್ಬ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡೋದಲ್ಲ ಬರೀ ಸೊಳ್ಳೆ ಕಚ್ಚೋದ್ರಿಂದ ಆಗುತ್ತೆ ಅದು ಸ್ಪೆಸಿಫಿಕಲಿ ಇದು ಏಡೇಸ್ ಎಜಿಪ್ಟೆ ಅಂತ ಅಂತ ಇದೀನಲ್ಲ ಈ ಸೊಳ್ಳೆ ಕಚ್ಚಿದ್ರಿಂದಾನೆ ಡೆಂಗು ಹರಡುತ್ತೆ ಇನ್ನೊಬ್ಬರಿಂದ ಇನ್ನೊಬ್ಬರಿಗೆ ಹರಡೋದು ಕಾಯಿಲೆ ಅಲ್ಲ ಇದು ಅಲ್ಲ ಸೊಳ್ಳೆ ಒಂದು ವೇಳೆ ಇಲ್ಲ ಅಂದ್ರೆ ಇದು ಡೆಂಗು ಬರಲ್ಲ ಬರಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿ ಸೊಳ್ಳೆ ಇಲ್ಲ ಅಂತಂದ್ರೆ ನೋಡ್ರಿ ಬಹಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ವೈದ್ಯರು ಡಾಕ್ಟರ್ ವಿನಯ್ ಮಾನೆಯವರಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ನೀವು ಸೊಳ್ಳೆ ಒಂದು ವೇಳೆ ನಿಯಂತ್ರಣ ಮಾಡಿದ್ರೆ ಡೆಂಗ್ಯೂ ಅನ್ನು ನಿಯಂತ್ರಣ ಮಾಡಿದಂತೆ ಸರಿ ಅಂತ ಅದರಲ್ಲೂ ಹಗಲತ್ತಿನಲ್ಲಿ ಈ ಸೊಳ್ಳೆ ಕಚ್ತಂತೆ ಸರಿ ಈಗ ಈ ಆಲ್ ಆಲ್ಔಟ್ ಗುಡ್ ನೈಟ್ ಅಂತ ಹೇಳಿ ಹಚ್ಚೋದ್ರಿಂದ ಉಪಯೋಗ ಆಗುತ್ತೆ 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 ಯೂಶಲಿ ಆಗುತ್ತೆ ಯಾಕಂದರೆ ಯೂಶ್ವಲಿ ಸೊಳ್ಳೆ ಅದು ಹೊರಡ ಮಾಡೋದು ಕೆಲಸ ಮಾಡುತ್ತೆ ಸೊ ನಾವು ನೆಟ್ ಅನ್ನು ಯೂಸ್ ಮಾಡಬೇಕು ನೆಟ್ ಅಂದರೆ ಮಸ್ಕಿಟೋ ನೆಟ್ ಅಂತ ಇರುತ್ತೆ ಮನೆ ಕಿಡಕಿನಲ್ಲಿ ಬಾಗಿಲಿನಲ್ಲಿ ಮತ್ತೆ ಅವ್ರ ಮಕ್ಕೋ ಬೆಡ್ನಲ್ಲಿ ಈ ಥರ ನೆಟ್ಸನ್ನು ನಾವು ಅಳವಡಿಸೋದಿಂದ ನಮಗೆ ಪ್ರಿಕಾಷನ್ಸ್ ತಗೋಬೋದು ನಾವು ಸರ್ ಈಗ ಇವ್ರಿಗೆ ಡೆಂಗೂ ಇದೆ ಅಂತ ಹೇಳಿ ಪರೀಕ್ಷೆ ಮಾಡಿ ನೋಡ್ತೀರಾ ಅಥವಾ ಎರಡನೇ ಮೂರನೇ ದಿವಸದಿಂದ ನಾವು ಡೆಂಗು ಪರೀಕ್ಷಾನ ಮಾಡ್ತೇವೆ ಅದರ್ನಲ್ಲಿ ಒಂದು ಸ್ಪೆಸಿಫಿಕ್ ಆಗಿ ನಾವು ವೈಟ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೇವೆ ಬ್ಲಡ್ ಟೆಸ್ಟ್ ನಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಡಬ್ಲ್ಯೂ ಬಿ ಸಿ ಅಂತ ಕಡಿತೇವೆ ನಾವು ಅದಕ್ಕೆ ಬಿಳಿ ರಕ್ತ ಅಂತ ನಮ್ಮ ಭಾಷೆಯಲ್ಲಿ ಹೇಳೋದು ಆ ಬಿಳಿ ರಕ್ತ ಅನ್ನು ಏನ್ ಮಾಡುತ್ತೆ ಅಂದ್ರೆ ಕಮ್ಮಿ ಮಾಡುತ್ತೆ ಬಿಳಿ ರಕ್ತದ ಕಣಗಳನ್ನು ಕಡಿಮೆ ಮಾಡುತ್ತೆ ಅದರಲ್ಲಿ ನಾವು ತ್ರೀ ಕ್ರೈಟೀರಿಯಾಸ್ ಅಂತ ಹಾಕೊಂಡಿದ್ದೇವೆ ಅದರಲ್ಲಿ ಒಂದು ಲಕ್ಷದ ಮೇಲಿದ್ದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಹಾ ಅದು ನಾವು ಮೇಂಟೈನ್ ಮಾಡಬಹುದು ಮೆಡಿಕೇಶನ್ ಊರಲ್ಲಿ ಅಂದ್ರೆ ಬಾಯಿನಿಂದ ಮೆಡಿಸಿನ್ಸ್ ತಗೊಂಡು ಕಡಿಮೆ ಮಾಡಬಹುದು ಒಂದು ಲಕ್ಷದ ಮೇಲೆ ಇದ್ದರೆ ಪ್ಲೇಟ್ಲೆಟ್ಸ್ ಪ್ಲೇಟ್ಲೆಟ್ಸ್ ಅದರ ತೆಳಗಿದ್ದರೆ ನಾವು ಯೂಶಲಿ ನಾವು ಸಲೈನ್ ಸೇರಿಸಬೇಕಾಗುತ್ತೆ ಅಡ್ಮಿಟ್ ಮಾಡಬೇಕಾಗುತ್ತೆ ಸೊ ಅಡ್ಮಿಷನ್ ಅವಾಗ ಬೇಕಾಗುತ್ತೆ ಅವಾಗ ನಾವು ಸಲೈನ್ ಸೇರಿ ಫ್ಲೂಯಿಡ್ಸ್ ಇಂಟೆಕ್ ಹೆಚ್ಚಿಗೆ ಅಂದ್ರೆ ನೀರಿನ ನೀರಿನ ಅಂಶ ನಾವು ಹೆಚ್ಚಿಗೆ ಕೊಡಬೇಕಾಗತ್ತೆ ಈ ಒಂದು ಲಕ್ಷದಕ್ಕಿಂತಲೂ ಮೇಲೆ ಒಂದು ವೇಳೆ ಪ್ಲೇಟ್ಲೆಟ್ಸ್ ಇದ್ರೆ ಏನು ಚಿಂತೆ ಇಲ್ಲ ಏನು ಚಿಂತೆ ಕಡಿಮೆ ಆದ್ರೆ ಸ್ವಲ್ಪ ಅಡ್ಮಿಟ್ ಅಲ್ಲ ಹೌದು ಹೌದು ಆಗಬೇಕಾ ಹೌದು ಓಹೋ ಹೋ ಹೋ ಈ ಹೆಚ್ಚು ಮಾಡಬೇಕು ಅಂತಂದ್ರೆ ಮಾಡ್ತಿರ್ತಾವ ನಾವು ಅಥವಾ ಊಟ ಚೆನ್ನಾಗಿ ಮಾಡೇಬೇಕು ಅದರ ಜೊತೆಗೆ ನಾವು ಫ್ಲೂಯಿಡ್ ಇಂಟೇಕ್ ಅಂತಂದ್ರೆ ನೀರಿನ ಅಂಶ ಎಲೆಕ್ಟ್ರೋಲೈಟ್ಸ್ ಅಂತೇವೆ ನಾವು ಅದರಲ್ಲಿ ಸೋಡಿಯಂ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಈ ತರ ಇರೋದು ಓ ಆರ್ ಎಸ್ ಪ್ಯಾಕೆಟ್ಸ್ ಅನ್ನು ನಾವು ನೀರಿನಿಂದ ಮಿಕ್ಸ್ ಮಾಡ್ಕೊಡೋದು ಎಲೆಕ್ಟ್ರಲ್ಸ್ ಪೌಡರ್ ಅಂತ ಬರುತ್ತೆ ಅದು ಮಿಕ್ಸ್ ಮಾಡ್ಕೊಡ್ಬೇಕು ಹಾ ಅದಕ್ಕೆ ಇದೆಲ್ಲ ಕೊಟ್ಟರೆ ಸ್ವಲ್ಪ ಬ್ಲೇಟ್ಲೆಟ್ಸ್ ಇನ್ಕ್ರೀಸ್ ಆಗುತ್ತೆ ಆಗತ್ತೆ ಆಗತ್ತೆ ನಾವು ಹೇಳ್ತೇವನಲ್ಲಿ ಕಿವಿ ಫ್ರೂಟ್ ತಿನ್ನಿ ಮತ್ತೆ ಡ್ರ್ಯಾಗನ್ ಫ್ರೂಟ್ ಅಂತ ಇವೆಲ್ಲ ಹೊಸ ಹಂಪಳ ಬಂದಿದೆ ಫ್ರೂಟ್ಸ್ ಬಂದಿದೆ ಸೊ ಅದರಿಂದ ಸ್ವಲ್ಪ ಪ್ಲೇಟ್ಲೆಟ್ ಇನ್ಕ್ರೀಸ್ ಆಗುತ್ತೆ ಎಲ್ಲಿ ತನಕ ಟೆನ್ಶನ್ ಇಲ್ಲ ಅಂದ್ರೆ ಒಂದು ಪ್ಲೇಟ್ಲೆಟ್ಸ್ ಡಿಕ್ರೀಸ್ ಆಗ್ಬಾರ್ದು ಆಡ್ಬಾರ್ದು ತರ್ಟಿ ತೌಸಂಡ್ ತನಕ ತೆಳಗ್ ಬಂದ್ರೆ ಸೊ ಅದೊಂದು ನಾವು ಡೇಂಜರ್ ಸೈನ್ ಅಂತ ಹೇಳ್ತೇವೆ ಓಹ್ ವಾರ್ನಿಂಗ್ ಸೈನ್ ಥರ್ಟಿಂಡ್ ಕೆಳಗೆ ಬರಬಹುದು ಕೆಳಗೆ ಬರಬಾರ್ದು ಡೆಂಗೂ ಡೇಂಜರ್ ಸೈನ್ಸ್ ಡೆಂಗು ವಾರ್ನಿಂಗ್ ಸೈನ್ ಅಂತ ಅದರಿಂದ ಮುಂದೆ ಆಗುತ್ತೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಅವರು ಏನ್ ಯೂರಿನ್ ನಲ್ಲಿ ಬ್ಲೀಡಿಂಗ್ ಆಗ್ಬಹುದು ಬಾಯಿನಿಂದ ಬ್ಲೀಡಿಂಗ್ ಆಗ್ಬಹುದು ಈ ಟೈಮ್ ನಲ್ಲಿ ನಾವು ವಾರ್ನಿಂಗ್ ಸೈನ್ಸ್ ಅಂತ ತಿಳ್ಕೊಂಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಸೊ ಇಷ್ಟೇ ನಾವೇನು ಅಂಜಸೋದಿಲ್ಲ ಹಂಗೇನಿಲ್ಲ ಇದು ಕ್ಯೂರೇಬಲ್ ಡಿಸೀಸ್ ಇದಕ್ಕೇನು ಪ್ರಾಬ್ಲಮ್ ಇಲ್ಲ ಅಷ್ಟೇ ನಾವು ಹೆಚ್ಚಿಗೆ ಫ್ಲೂಯಿಡ್ಸ್ ಅನ್ನು ತಗೋಬೇಕು ಆಗಿದೆ ಅಂತಂದು ಅಂಜೋದಿಲ್ಲ ಹೆಚ್ಚಿಗೆ ಫ್ಲೂಯಿಡ್ಸ್ ತೊಗೊಂಡಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಸರ್ ತಾವು ಹೇಗೂ ಜಿಮ್ಸ್ ಅಲ್ಲಿದ್ದೀರಾ ಈಗ ಈ ಡೆಂಗ್ಯು ದೊಡ್ಡ ಮಕ್ಕಳಿಗಂತೂ ಒಂದು ವಾರ್ಡ್ ಇದೆ ಅಂತ ಹೇಳಿ ಹೌದು ದೊಡ್ಡವರಿಗೆ ಇದು ಡೆಂಗ್ಯೂ ಆಗಿ ತಮ್ಮಲ್ಲಿ ಬಂದ್ರೆ ಇದಕ್ಕೆ ವ್ಯವಸ್ಥೆ ಇದೆ 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 ಜಿಮ್ಸ್ ನಲ್ಲಿ ಹಾಸ್ಪಿಟಲ್ ನಲ್ಲಿ ಸಪ್ರೇಟ್ ಒಂದು ಡೆಂಗ್ಯೂ ವಾರ್ಡ್ ಅಂತ ಅಂತಿದೆ ದೊಡ್ಡವರಿಗಿರ್ಲಿ ಸಣ್ಣವರಿಗಿರ್ಲಿ ಎಲ್ಲಕ್ಕೂ ವ್ಯವಸ್ಥೆ ಇರುತ್ತೆ ಸೊ ಈ ಥರ ಮಳೆಗಾಲ ಬಂದ ಮೇಲೆ ಅವರು ಪ್ರಿಕಾಷನ್ಸ್ ತೊಗೊಂಡು ನಾವೆಲ್ಲ ಮಾಡ್ತಾ ಇರುತ್ತೆ ಹಾಂ 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 ಸರ್ ಇದಕ್ಕೇನು ಚಳಿ ಜ್ವರ ಬರ್ತದೆ ಹೇಗೆ ಚಳಿ ಚಳಿ ಇರುತ್ತೆ ಯೂಶ್ವಲಿ ಜ್ವರ ಆದ್ಮೇಲೆ ಸ್ವಲ್ಪ ಚಳಿ ಆಗೋದು ಸಹಜ ಹಾಂ ಹಾಂ ಅದು ಸಹಜ ಲಕ್ಷಣ ಇರೋದು ಆದ್ರೆ ಅಷ್ಟೇನಿಲ್ಲ ಅಂದ್ರೆ ಅದ್ರ ಜ್ವರ ಇರುತ್ತೆ ಜ್ವರ ಇರುತ್ತೆ ಜ್ವರ ಹೆಚ್ಚಿಗಿರುತ್ತೆ ಭಾಳ ಇರುತ್ತೆ ಹೌದಲ್ಲ ಹೌದು ಹೌದು ಸರಿ ಈಗ ಕೆಲವರು ಅಂತಾರೆ ಸ್ವಲ್ಪ ಸ್ವಲ್ಪ ಮೂರು ದಿವಸ ವಿಶ್ರಾಂತಿ ಮಾಡಿದ್ರೆ ಸಾಕು ಕಡಿಮೆ ಆಗ್ತದೆ ಇಲ್ಲಿ ತಪ್ಪ ಇದು ಇರೋದು ಪರ್ಸೆಪ್ಷನ್ ಇದು ಯಾಕಂದ್ರೆ ವೈದ್ಯರಿಗೆ ತೋರಿಸೋದು ಬಹಳ ಇಂಪಾರ್ಟೆಂಟ್ ಎರಡು ಎರಡು ದಿವಸದಿಂದ ಮೂರ್ ದಿವಸ ಮೇಲೆ ಜ್ವರ ಇದ್ರೆ ಇವನ್ ಅವ್ನ್ ಪ್ಯಾರಾಸಿಟಮಾಲ್ ಪ್ಯಾರಾಸಿಟಮಾಲ್ ಕಮ್ಮಿ ಕಮ್ಮಾಗ್ತಾ ಇಲ್ಲ ಅಂದ್ರೆ ನಾವು ಡಾಕ್ಟರ್ಗೆ ತೋರಿಸೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಅದನ್ನ ಈಗ ಮೂರು ದಿವಸಗಳ ನಂತರ ಸರ್ ನಾನು ಪ್ಯಾರಾಸಿಟಮಲ್ ತಗೊಂಡೆ ಏನು ಕಡಿಮೆನೇ ಆಗಿಲ್ಲ ಅಂತ ಹೇಳಿ ಅಂದರೆ ಅವ್ರಿಗೆ ನೀವು ಮೊದಲು ಏನು ಮಾಡ್ತೀರ ಮೊದಲು ನಾವು ಪರೀಕ್ಷೆ ಮಾಡೋದು ಅವರ ಲಕ್ಷಣಗಳನ್ನು ಏನು ಹೇಳ್ತಾ ಇದ್ದಾರೆ ಅವರು ಲೈಕ್ ನಾವು ತಲೆ ನೋಯಿಸೋದು ಮಳಕಾಳ್ ನೋಯ್ಸೋದು ಈ ತರ ಅವರ ಲಕ್ಷಣ ಹೇಳ್ತಾ ಇದಾರೆ ಅಂದ್ರೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡ್ಬಿಡ್ತೇವೆ ನಾವು ಬ್ಲಡ್ ಟೆಸ್ಟ್ ನಲ್ಲಿ ಬರೋಕ್ಕಿಂತ ಮುಂಚೆ ನಾವು ಫ್ಲೂಯಿಡ್ ಇಂಟೆಕ್ ಅಂತ ಹೇಳ್ತೇವೆ ಅವರಿಗೆ ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡ್ತೇವೆ ಸೊ ಅಲ್ಲಿ ರಿಪೋರ್ಟ್ ನಲ್ಲಿ ಬಂತಂದ್ರೆ ಯೂಶಲಿ ನಾವು ಅಡ್ಮಿಟ್ ಮಾಡೋದು ಗುಣ ಹೌದಲ್ಲ ಅದು ಪ್ರಿಕಾಷನ್ಸ್ ಇರುತ್ತೆ ಹೌದು ಹೌದು ಬಹಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದಾರೆ ಪ್ಲೇಟ್ಲೆಟ್ಸ್ ಮಾತ್ರ ಕಡಿಮೆ ಆಗದಂತೆ ನೋಡಿಕೊಳ್ಬೇಕು ಅಂತ ಆ ವೈದ್ಯರು ಅಲ್ಲಿ ಅಡ್ಮಿಟ್ ಮಾಡಿಕೊಂಡ್ರೆ ಅವರೆಲ್ಲ ಆ ನೀರಿನ ಅಂಶ ಹೆಚ್ಚಿಗೆ ಇರ್ತಕ್ಕಂಥದ್ದು ಪದಾರ್ಥಗಳನ್ನು ಕೊಡ್ತಾರೆ ಆವಾಗ ಪ್ಲೇಟ್ಲೆಟ್ಸನ್ನು ಕಾಪಾಡಿಕೊಳ್ಬಹುದು ವೈದ್ಯರಾಗಿ ಹೇಳ್ತಾ ಇದ್ದಾರೆ ಅವರು ಅದನ್ನು ನಿಯಂತ್ರಣ ಮಾಡ್ತಾರೆ ಸರಿಯಾಗಿ ಕಂಟ್ರೋಲ್ ಮಾಡ್ತಾರೆ ಪ್ಲೇಟ್ಲೆಟ್ಸ್ ಚೆನ್ನಾಗಿರಬೇಕು ಅದು ಕಡಿಮೆ ಆದರೆ ಭಾಳ ಅದು ಸ್ವಲ್ಪ ವಾರ್ನಿಂಗ್ ಸೈನ್ ಅಂದರು ಎಚ್ಚರಿಕೆ ಕೊಡ್ತಾ ಇದೆ ಇದು ಅಂಥೇಳಿ ಭಾಳ ಒಳ್ಳೆ ಮ ಇದು ಸರ್ ಇದು ಯಾವ ವಯಸ್ಸಿನವರಿಗಾದರೂ ಬರ್ತದೆ ಬರುತ್ತೆ ಬರುತ್ತೆ ಯಾರಿಗೂ ಬರುತ್ತೆ ಯಾರ್ದು ಇಮ್ಯುನಿಟಿ ಲೋ ಇರುತ್ತೆ ಅಂದರೆ ನಾವು ಇಮ್ಯುನಿಟಿ ಅಂದರೆ ಅವರು ಸಹನ ಮಾಡೋ ಶಕ್ತಿ ಇರುತ್ತೆ ಅವ್ರಿಗೆ ಕಡಿಮೆ ಇರುತ್ತೆ ಇದು ಆಗ್ಬೋದು ಬೇಗ ಆಗುತ್ತೆ ಆಗುತ್ತೆ ಹ್ಞೂ 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 ಸರ್ ಇಲ್ಲೇ ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡಿಕೊಳ್ಳೋದು ಹೇಗೆ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ ಏನು ಸೂಚನೆ ಇದಕ್ಕೆ ಇದಕ್ಕೆಂದರೆ ಒಂದೇ ಊಟ ಅನ್ನೋದು ಚೆನ್ನಾಗಿ ಮಾಡಬೇಕು ಏನು ಪ್ರಾ ಮುಂಜಾನೆ ನಾವು ಹೋಗ್ತಾ ಇರ್ತೇವೆ ಕೆಲ್ಸಕ್ಕೆ ಹೋಗ್ತೇವೆ ಸ್ಕೂಲಿಗೆ ಹೋಗ್ತೇವೆ ಎಲ್ಲ ಹೋಗ್ತಿರುತ್ತೆ ಊಟ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಊಟ ಮಾಡೋದ್ರಿಂದ ನಮಗೆ ಶಕ್ತಿ ಸಿಗೋದು ತೋ ಶಕ್ತಿ ಬರೋದ್ರಿಂದ ನಮಗೆ ಇಮ್ಯುನಿಟಿ ಆಗುತ್ತೆ ಸೊ ನಾವು ಊಟ ಮಾಡಿಲ್ಲ ಸ್ವಲ್ಪ ನಮ್ಮ ಕೆಲಸನಲ್ಲಿ ನಾವು ಬ್ಯಿ ಆಗಿದ್ದೆವು ಸೊ ಈ ಥರ ಆಯಿತು ಅಂತಂದರೆ ನಾವು ಇಮ್ಯುನಿಟಿ ಪ್ರಾಬ್ಲಮ್ ಆಗುತ್ತೆ ಅದರಿಂದ ಮತ್ತೆ ಇವೆಲ್ಲ ಕಚ್ಚೋದ್ರಿಂದ ಮತ್ತಿಷ್ಟು ಡೆಂಗು ಹರಡೋದು ಚಾನ್ಸಸ್ ಹೆಚ್ಚಿಗೆ ಆಗುತ್ತೆ ಊಟ ಚೆನ್ನಾಗಿ ಊಟ ಚೆನ್ನಾಗಿ ಮಾಡಬೇಕು ಸ್ವಲ್ಪ ಫ್ಲೂಯಿಡ್ಸ್ ಇಂಟೆಕ್ ಹೆಚ್ಚಿಗೆ ತಗೋಬೇಕು ಹಾ ನೀರನ್ನು ಹೆಚ್ಚಿ ಕುಡಿಬೇಕು ನೀರು ಕುಡಿಯೋದು ಕಮ್ಮಿ ಕಡಿಮೆ ಮಾಡಬಾರದು ಸೊ ಇವೆಲ್ಲ ಎಜುಕೇಶನ್ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ ಹೌದು ಮಕ್ಕಳಲ್ಲೇ ಸ್ಪೆಷಲ್ ಆಗಿ ಸ್ಕೂಲ್ನಲ್ಲಿ ನಾವು ಎಜುಕೇಶನ್ ಕೊಡೋದು ಇಂಪಾರ್ಟೆಂಟ್ ಅವರಿಗೆ ಹ್ಯಾಂಗೆ ನಾವು ಸೊಳ್ಳೆಗಳಿಂದ ಉಳಿತಾಯ ಮಾಡಬೇಕು ಹೇಳಬೇಕಾಗತ್ತೆ ಫುಲ್ ಸ್ಲೀವ್ಸ್ ಬಟ್ಟೆ ಮತ್ತು ನೀರ್ ಹೆಚ್ಚಿ ಕುಡಿಬೇಕು ಊಟ ಮಾಡಬೇಕು ಇದರಿಂದ ನಾವು ಉಳಿಸಬಹುದು ತಾವು ಒಳ್ಳೆ ಮಾತು ಸ್ಕೂಲಿನ ಬಗ್ಗೆ ಸರಿ ಸ್ಕೂಲಲ್ಲಿ ಹಂಡ್ರೆಡ್ಸ್ ಆಫ್ ಚಿಲ್ಡ್ರನ್ಸ್ ಇರ್ತಾರೆ ಮಕ್ಕಳು ನೂರಾರು ಮಕ್ಕಳು ಅವರಿಗೆ ಸೊಳ್ಳೆ ಕಚ್ಚಲಾರದಂತೆ ಏನು ಮಾಡಬಹುದಾಗಿದೆ ಏನು ಫ್ಯಾನ್ ಹಾಕಿಡ್ಬೇಕ ಗುಡ್ ನೈಟ್ ಹಚ್ಚಿಡ್ಬೇಕು ಏನು ಸು ಸಲಹೆ ಏನು ಏನಿಲ್ಲ ನಾ ಹೇಳಿದ್ರಾಗೆ ಬಟ್ಟೆಯನ್ನು ನಾವು ಫುಲ್ ಸ್ಲೀವ್ಸ್ ಹಾಕೊಲೇಬೇಕು ಅದೇ ನಾವು ಸ್ಟೂಡೆಂಟ್ಸ್ ಎಲ್ಲಾ ಹೇಳ್ತಾ ಇರಬೇಕು ಮತ್ತೆ ಟೀಚರ್ಸ್ ನಲ್ಲಿ ಅರಿವು ಮೂಡಿಸಬೇಕಾಗತ್ತೆ ಟೀಚರ್ಸ್ನ ನಮ್ಮ ಸ್ಕೂಲ್ ಅಕ್ಕಪಕ್ಕದಲ್ಲಿ ನೀರು ನಿಂದ್ರಂಗೆ ನಾವು ನೋಡ್ಕೋಬೇಕಾಗತ್ತೆ ಯೂಲಿ ಕ್ಲೀನಿಂಗ್ ಏನೋ ಮಾಡ್ಕೋತಿರ್ಬೇಕು ಎವ್ರಿ ಡೇ ಟೂ ಡೇಸ್ ನಲ್ಲಿ ಅಕ್ಕಪಕ್ಕದಲ್ಲಿ ನೀರು ನಿಂದ್ರ ಹಾಗೆ ನಾವು ಅದರಿಂದ ಇದನ್ನು ಮಾಡಬಹುದು ನೀರು ನಿಲ್ಲದಂತೆ ನೋಡಿಕೊಂಡ್ರೆ ನಾವು ಇದನ್ನು ತಡೆಗಟ್ಟಬಹುದು ಬಹಳ ಒಳ್ಳೆ ಮಾತು ಹೇಳ್ತಾರೆ ನೀರು ಬಹಳ ಮುಖ್ಯನೇ ಆದರೆ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಅಂತ ಈ ಬಚ್ಚಲು ಮೊರೆ ಇದೆ ಮತ್ತೇನು ಚರಂಡಿಗಳು ಇರ್ತಾವ ಮನೆ ಮುಂದೆ ನೀರು ನಿಲ್ಲದಂತೆ ನೋಡಿಕೊಂಡ್ರೆ ಸೊಳ್ಳೆ ಉತ್ಪತ್ತಿ ಆಗೋದಿಲ್ಲ ಹಂಗೆ ಯಾವಾಗ ಸೊಳ್ಳೆಗಳಿಲ್ಲ ಆವಾಗ ಡೆಂಗೂನು ಕೂಡ ಇಲ್ಲ ಅಂತ ಸರ್ ತಮ್ಮ ಪರೀಕ್ಷೆಗೆ ಬರೋಕ್ಕಿನ್ನ ಮೊದಲು ಏನಾದರೂ ಈಗ ಆ ಜ್ವರ ಇತ್ತು ಅಂತಂದರೆ ಏನಾದರೂ ಟ್ಯಾಬ್ ಟ್ಯಾಬ್ಲೆಟ್ಸ್ ತೊಗೊಂಡು ಬರಬೇಕು ಅಥವಾ ಹಾಗೆ ಬಂದರೆ ನಿಮಗೆ ಸುಲಭ ಆಗ್ತದೆ ಕಂಡುಹಿಡಿಯೋದು ಏನು ಹೇಗೆ ಇಲ್ಲ ಸುಲಭ ಅಂದರೆ ಪೇಷಂಟ್ಸನ್ನು ನಮಗೆ ಫಸ್ಟ್ ಬಂದು ತೋರಿಸಿದರೆ ಅದೇ ಭಾಳ ಚೆಂದ ನಾವು ಹೇಳ್ತಾ ಇರೋದು ಗುಣ ಪೇಷಂಟ್ಸಿಗೆ ಜ್ವರ ಬಂತಂದರೆ ಡಾಕ್ಟರ್ಗೆ ಅಪ್ರೋಚ್ ಆಗೋದು ಫಸ್ಟ್ ಆಪ್ಷನ್ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಮಂದಿ ಹೇಗಿದ್ದಾರೆ ಅಂದರೆ ಜ್ವರ ಜ್ವರ ಇದೆ ಮೆಡಿಸಿನ್ಸ್ ತೊಗೊಂಡ್ಬಿಡ್ಬೇಕು ಏನಾಗೋದಿಲ್ಲ ಅಂತ ಹೇಳ್ತಾರೆ ಅದರದು ಒಂದು ಪರ್ಸೆಪ್ಷನ್ ತಪ್ಪು ತಪ್ಪದು ಡಾಕ್ಟರ್ಸಿಗೆ ಬಂದು ಭೇಟಿಯಾಗಿ ತೋರಿಸ್ಕೋದು ಒಂದು ಒಳ್ಳೆಯದು ಆಪ್ಷನ್ ಹೌದು ಇದಕ್ಕೆ ಸರಿಗೂ ಎಷ್ಟು ದಿವಸಗಳ ಕಾಲ ತಮ್ಮಲ್ಲಿ ಬಂದು ಆಸ್ಪತ್ರೆಯಲ್ಲಿ ಒಂದು ವೇಳೆ ಸೇರಿಕೊಂಡ್ರೆ ಇದಕ್ಕೆ ಟ್ರೀಟ್ಮೆಂಟ್ ಎಷ್ಟು ದಿವಸ ಬೇಕಾಗುತ್ತದೆ ಇದು ಹೆಂಗಿರದಂದರೆ ಒಂದು ವಾರಕ್ಕಿಂತ ಟೆನ್ ಡೇಸ್ನಲ್ಲಿ ಟ್ರೀಟ್ಮೆಂಟ್ ಆಗುತ್ತೆ ಈಗ ಆಗಿದೆ ಅಂತ ಗೊತ್ತಾಗದ ಮೇಲೆ ಒಂದು ವಾರ ತನಕ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಅವರಿಗೆ ಫ್ಲೂಯಿಡ್ ಇಂಟೇಕ್ ರೆಗ್ಯುಲರ್ ನಾವು ಪ್ಲೇಟ್ಲೆಟ್ ಚೆಕಪ್ ಮಾಡ್ಕೋತಿರ್ಬೇಕು ಇನ್ಕ್ರೀಸಿಂಗ್ನಲ್ಲಿ ಪ್ಲೇಟ್ಲೆಟ್ಸ್ ಇದೆ ಆದರೆ ಇವತ್ತು ಅಡ್ಮಿಟ್ ಆಗಿದ್ದಾರೆ ಅಂದರೆ ಒಂದು ಫೋರ್ಟಿ ತೌಸಂಡ್ ಪ್ಲೇಟ್ಲೆಟ್ಸ್ ಇದ್ದರೆ ನಾಳೆಗೆ ಇನ್ಕ್ರೀಸ್ ಹೋಗ್ಬೇಕು ಫಿಫ್ಟಿ ತೌಸಂಡ್ ಆಗಬೇಕು ಸಿಕ್ಸ್ಟಿ ಆಗಬೇಕು ಸೊ ಒಂದು ಲಕ್ಷ ಮೇಲೆ ಆದ ಮೇಲೆ ಅವರಿಗೆ ನಾವು ಡಿಸ್ಚಾರ್ಜ್ ಮಾಡ್ತೇವೆ ಓ ಹೌದು ಈ ತರ ನಾವು ಒನ್ ವೀಕ್ ತನಕ ನಾವು ಎಡ್ಮಿಟ್ ಮಾಡ್ಕೋದು ಗುಣ ಒನ್ ವರೆಗೂ ಇರಬೇಕು ಅಂದ್ರೆ ಪ್ಲೇಟ್ಲೆಟ್ಸ್ ಒಂದು ಲಕ್ಷದ ಮೇಲೆ ಆಗ್ದ ಆಗ್ಬೇಕು ಅಂದಾಗ ಮಾತ್ರ ನೀವು ಡಿಸ್ಚಾರ್ಜ್ ಚಾರ್ಜ್ ಮಾಡ್ತೇವೆ ಮಾಡ್ತೀವಿ ಹಾಂ ಹಾಂ ಸರಿ ಈಗ ಈ ಡೆಂಗೂನೊಂದಿಗೆನೆ ಮತ್ತೆ ಯಾವ್ಯಾವ ಕಾಯಿಲೆಗಳು ಬರ್ಬೋದು ಈಗ ಸಹಜ ಈಗ ರೆನಿ ಸೀಸನಲ್ಲಿ ಅಂದರೆ ಮಳೆ ಬರೋ ಸೀಸನಲ್ಲಿ ನಾವು ಡೆಂಗೂ ಜ್ವರಗಿಂತ ಮತ್ತು ಮಲೇರಿಯಾನೂ ಬರ್ಬೋದು ರಾತ್ರಿ ಹೊತ್ತು ಕಚ್ಚೋ ಸೊಳ್ಳೆದಿಂದ ಮಲೇರಿಯಾ ಚಿಕನ್ ಗುನ್ಯಾ ಈ ಥರ ಜ್ವರ ಹೈ ಫೀವರ್ ಸಹಜ ಫೀವರನ್ನು ಬರುತ್ತಿರುತ್ತೆ ಶೀತ ಬರುತ್ತೆ ಸೊ ಈ ಕಾಯಿಲೆಗಳನ್ನು ನಾವು ರೇನಿ ಅಲ್ಲಿ ಕಾಮನ್ ಆಗಿ ನೋಡ್ತಾ ಇರೋದು ಮಲೇರಿಯಲ್ಲಿ ಬೇರೆ ಟ್ರೀಟ್ಮೆಂಟ್ ಇರುತ್ತೆ ಅದು ಬೇರೆ ಸಿಸ್ಟಮ್ ಅದು ಡೆಂಗು ಬರೋದು ಡೆಂಗು ಸಿಸ್ಟಮ್ ಈ ಥರ ಇದೆ ಸೊ ಎಲ್ಲ ಕಾಯಿಲೆಗಳು ರೇನಿ ಅಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ ಚಿಕನ್ ಗುನ್ಯಾ ಮಲೇರಿಯಾ ಡೆಂಗು ಈ ಥರ ಸೊಳ್ಳೆದಿಂದ ಹರಡೋದು ಹೆಚ್ಚಿಗೆ ಸರ್ ಈಗ ಮಕ್ಕಳಿಗೆ ಏನು ಮಾಡ್ತಾರೆ ಅಂದ್ರೆ ಈ ಊಟ ಸರಿಯಾಗಿ ಮಾಡಲ್ರಿ ಅಂತೇಳಿ ಮತ್ತೇನೋ ಮತ್ತೇನೋ ಸ್ವಲ್ಪ ಅಂಥದ್ದು ಇಂಥದ್ದು ಕರೆದಿದ್ದು ಹುರಿದಿದ್ದು ಇತ್ಯಾದಿ ಎಲ್ಲ ಕೊಡ್ತಾ ಇರ್ತಾರೆ ಇದನ್ನು ಅವಾಯ್ಡ್ ಮಾಡಿ ಮತ್ತೆ ಏನು ಅವ್ರಿಗೆ ಯಾವ ರೀತಿ ಆಹಾರ ಕೊಡಬೇಕು ಹಣ್ಣು ನಂಪಲ್ಲಿ ತಿನ್ನಿಸ್ಬೇಕು ಅಂದರೆ ಹ್ಯಾಂಗಿರುತ್ತೆ ಎಣ್ಣೆ ತರ ಪದಾರ್ಥಗಳನ್ನು ಕೊಡೋದ್ರಿಂದ ಅವ್ರ ಇಮ್ಯುನಿಟಿಯನ್ನು ಲೋ ಆಗುತ್ತೆ ಮತ್ತೆ ಅವರು ಗಟ್ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ರೆ ಹೊಟ್ಟೆ ನೋಯ್ಸೋದು ಬೇದಿ ಆಗೋದು ಈ ಸೀಸನ್ ಅಲ್ಲಿ ಹೆಚ್ಚಿ ಕಂಡು ಬರುತ್ತೆ ಯೂಲಿ ಹ್ಯಾಂಗಿರುತ್ತೆ ಚಿಲ್ಡ್ರನ್ಸ್ನಲ್ಲಿ ಈ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ನಾವು ಅಂಥದ್ರಲ್ಲಿ ನಾವು ಪ್ರಾಬ್ಲಮ್ ಆಗಿ ಗ್ಯಾಸ್ಟ್ರೋ ಎಂಟ ಎಂಟೈಟಿಸ್ ಅಂತ ಹೇಳ್ತೇವೆ ನಾವು ಅದು ಆಯಿತು ಅಂತಂದರೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ವೀಕ್ ಆಗುತ್ತಾರೆ ಸೊ ಅದಕ್ಕೆ ಹಣ್ಣು ಹಂಪಲ್ ತಿನ್ನಿಸೋದು ಗುಣ ನಾವು ಹೇಳದರಂಗೆ ನೀರು ಹೆಚ್ಚಿ ಕುಡಿಸ್ಬೇಕು ಇದನ್ನು ನೋಡ್ಕೋಬೇಕು ಸ್ವಲ್ಪ ಪೇರೆಂಟ್ಸ್ ನೋಡ್ಕೋಬೇಕಲ್ಲ ಹಾ ಹೌದು ಸರ್ ತಾವು ಮಕ್ಕಳ ಬಗ್ಗೆ ಬಹಳಷ್ಟು ಕಾಳಜಿ ಮಾಡ್ತಾ ಇದ್ದೀರ ಮತ್ತು ಮಕ್ಕಳ ರೋಗಗಳನ್ನು ನಿಯಂತ್ರಣ ಸಲ ಸರ್ ಹೊಟ್ಟೆಯಲ್ಲಿ ಜಂತುಗಳು ಆಗ್ತವೆ ಆಗ್ತಾ ರೀ ಇಟ್ಸ್ ವೆರಿ ಕಾಮನ್ ಫ್ಯಾಕ್ಟರ್ ಯಾಕೆ ಸರ್ ಇದು ಇದು ಯಾಕೆ ಅಂದ್ರೆ ನಾವು ಪ್ಯಾರಾಸೆಟ್ ಅಂತ ಹೇಳ್ತೇವೆ ನಾವು ಪ್ಯಾರಾಸೆಟ್ ಅಂದ್ರೆ ಹುಳ ಇರುತ್ತೆ ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಮ್ಯಾಕ್ಸಿಮಮ್ ಚಾಕ್ಲೇಟ್ಸ್ ಎಲ್ಲ ತಿಂತಿರ್ತಾರೆ ಹುಡುಗರು ಚಾಕ್ಲೇಟ್ಸ್ ನಲ್ಲಿ ಅದು ಬಹಳ ದಿವಸ ಇಟ್ಟಿರೋದ್ರಿಂದ ಅದು ಪ್ಯಾರಿಸೈಟ್ ಡೆವಲಪ್ ಆಗ್ಬಿಡುತ್ತೆ ಹುಳ ಡೆವಲಪ್ ಆಗ್ಬಿಡುತ್ತೆ ಅದರಲ್ಲೇ ಆಗುತ್ತೆ ಸೊ ಅದು ಸೇವನೆ ಮಾಡೋದ್ರಿಂದ ಮಕ್ಕಳಲ್ಲಿ ಕಂಡು ಬರುತ್ತೆ ಅದು ಅದು ಯೂಶಲಿ ಏನ್ ಮಾಡುತ್ತೆ ಡೆವಲಪ್ಮೆಂಟ್ ಆಗ ಕೊಡಲ್ಲ ಅಂದ್ರೆ ಏನೇ ಇವರು ಊಟ ಮಾಡಿರೋದು ಮಕ್ಕಳು ಡೈಜೆಷನ್ ಪ್ರಾಬ್ಲಮ್ ಮಾಡುತ್ತೆ ಮತ್ತೆ ಹೆಚ್ಚಿಗಾಗಿ ಬೆಳೆಯೋದಿಲ್ಲ ಮಕ್ಕಳು ಬೆಳೆಯೋದಿಲ್ಲ ಸೊ ಅದಕ್ಕೆ ನಾವು ಡಿ ವಾರ್ಮಿಂಗ್ ಅಂತ ಮಾಡ್ತೇವಕೆ ಅದಕ್ಕೆ ಅಲ್ಬೆಂಡಸಲ್ ಅನ್ ಟ್ಯಾಬ್ಲೆಟ್ಸ್ ಇರುತ್ತೆ ಎವ್ರಿ ಸಿಕ್ಸ್ ಮಂತ್ಸಿಗೆ ಒಮ್ಮೆ ಕೊಡಬೇಕು ಮಕ್ಕಳಲ್ಲಿ ಸೊ ಅದರಿಂದ ನಾವು ಸ್ವಲ್ಪ ಅದಕ್ಕೆ ಡಿವಾರ್ಮಿಂಗ್ ಮಾಡಬಹುದು ಮಾಡಬಹುದು ಹ್ಮ್ ಹಾ ಜಂತುಗಳು ಆಗದಂತೆ ನೋಡ್ಕೊಳ್ಬಹುದು ಹೌದು ಈ ಈ ಜಂತುಗಳು ಒಂದು ವೇಳೆ ಆದ್ರೆ ಅದು ಮಲ ವಿಸರ್ಜನೆ ಮಾಡೋಗ ಜಂತುಗಳು ಬರ್ತಾವೆ ಹಾಗೆ ಬರ್ತಾ ಬರ್ತಾ ಬರ್ತಾರೆ ನೀವು ಔಷಧಿ ಕೊಡ್ತೀರಿ ಅದಕ್ಕೆ ಔಷಧಿ ಕೊಡ್ತೀವಿ ಅವ್ರ ಪೇರೆಂಟ್ಸ್ ಹೇಳ್ತೀರಾ ಹಿಂಗ ಈ ತರ ಹುಳ ಬೀಳ್ತಾ ಇದೆ ಕಾಣ್ ಕಂಡು ಬಂದಿದೆ ಅಂತ ಹೇಳ್ತಾರೆ ಅವ್ರ ಪೇರೆಂಟ್ಸ್ ಸೊ ನಾವು ಅದ್ರ ಮೇಲೆ ನಾವು ಮಾ ಅಲ್ಬಂಡೋಸ್ ಅಲ್ಲನ್ ಟ್ಯಾಬ್ಲೆಟ್ಸ್ ಇರ್ತದೆ ಅದು ಕೊಟ್ಟು ನಾವು ಡಿವಾರ್ಮಿಂಗ್ ಮಾಡ್ತೇವೆ ನಾವು ಹೌದು ಅವಾಗ ಜಂತುಗಳೆಲ್ಲ ಹೊರಗೆ ಬರುತ್ತೆ ಹೊರಗೆ ಬರುತ್ತೆ ಅವಾಗ ಮಗು ಚೆನ್ನಾಗಿ ಊಟ ಮಾಡೋದು 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 ಹಸು ಹತ್ತುತ್ತದೆ ಹ್ಮ್ ಚೆನ್ನಾಗಿ ಡೈಜೆಷನ್ ಆಗುತ್ತೆ ಮಕ್ಕಳು ಬೆಳೆಯೋ ಚಾನ್ಸಸ್ ಹೆಚ್ಚಿಗೆರುತ್ತೆ ಹಾ ಸರ್ ಈಗ ಮಕ್ಕಳು ಪಾಪ ಏನು ಗೊತ್ತ ಆಡ್ತಾ 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 ಕೈಯಲ್ಲಿ ಏನೆಲ್ಲ ಕೊಳೆ ಕಡ್ಡಿ ಅದು ಇದು ತಗೊಂಡು ಬಾಯಲ್ಲಿ ಹಾಕೊಳ್ತಾ ಇರ್ತವೆ ಅಪಾಯಗಳು ಹೆಚ್ಚಾಗ್ತಾ ಇರ್ತವೆ ಇಂಥ ಸಂದರ್ಭದಲ್ಲಿ ತಂದೆ ತಾಯಿಯರು ಏನು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಈಗ ಒಂದು ವರ್ಷ ತೆಳಗಿರೋ ಮಕ್ಕಳಲ್ಲಿ ಸಹಜ ಕಂಡು ಬರೋದು ಮಣ್ಣು ತಿನ್ನೋದು ಹಾ ಇದು ಎಲ್ಲ ಹೊರಗೆ ಬಿಡೋದು ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಆದಷ್ಟು ನಾವು ಮಣ್ಣಿನಲ್ಲಿ ಆಟಾಡಿಸೋದು ನಿಂದಿಸ್ಬೇಕು ಪೇರೆಂಟ್ಸ್ ನಲ್ಲಿ ಇದು ಬಹಳ ಇಂಪಾರ್ಟೆಂಟ್ ನಾವು ಹೇಳೋದು ಆದಷ್ಟು ಮಣ್ಣಿನಲ್ಲಿ ಆಟಾಡೋಕ್ಕೆ ಬಿಡಬಾರ್ದು ಹಾ ಮನೆ ಹತ್ತಿರ ನೀವೆಲ್ಲ ಸ್ವಚ್ಛ ಇಟ್ಕೋಬೇಕು ಮನೆ ಅಂಗಳದಲ್ಲೇ ಇಟ್ಕೋದು ಗುಣ ಆಗುತ್ತೆ ಮಣ್ಣಿನಲ್ಲಿ ಬಿಡೋದು ಸ್ವಲ್ಪ ನೋಡ್ಕೋಬೇಕು ಹಬ್ಬ ಹಬ್ಬ ಬಹಳ ಒಳ್ಳೆದಲ್ಲ ಹೌದು ಹೌದು ಬಹಳ ಒಳ್ಳೆ ಬಹಳ ಕೇಸಸ್ ಅನ್ನ ನೋಡ್ತಾ ಇದೆ ಮಣ್ಣು ತಿಂತ ಇದಾರೆ ಅಂತ ಬರ್ತಾರೆ ಪೋಷಕರು ಎಲ್ಲರೂ ಕರ್ಕೊಂಡ್ ಮಕ್ಳಿಗೆ ನಮ್ಮ ಮಣ್ಣ ಮಣ್ಣು ತಿಂತಾ ಇದಾರೆ ಬಹಳ ಅಂತ ಸೊ ಅದಕ್ಕೆ ನಾವು ಟ್ಯಾಬ್ಲೆಟ್ಸ್ ಇರುತ್ತೆ ಕೊಡ್ತೇವೆ ಹಾಗೇನಿಲ್ಲ ಸೊ ಜಸ್ಟ್ ಈ ಪ್ರಿವೆಂಟ್ ಮಾಡೋಕ್ಕೆ ಏನು ಇನ್ಫೆಕ್ಷನ್ ಆಗಬಾರ್ದಂತೆ ನಾವು ಟ್ಯಾಬ್ಲೆಟ್ಸ್ ಕೊಡಬಹುದು ಅದ್ರ ಪ್ರಿಕಾಷನ್ಸ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಅದಕ್ಕೆ ಪೇರೆಂಟ್ಸ್ ನಲ್ಲಿ ಇದೆಲ್ಲ ಅರಿವು ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ವಾರ್ಮಿಂಗ್ ನಾವು ಎಲ್ಲ ಮಾಡ್ತೇವೋದು ಪ್ಯಾರಾಸೆಟ್ ಇರುತ್ತೆ ಮಣ್ಣಿನಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇರ್ತವೆ ಸೊ ಇದಕ್ಕೆ ಪ್ರಿಕಾಷನ್ಸ್ ಮಾಡೋಕ್ಕೆ ಮಣ್ಣಿನಲ್ಲಿ ಆಡೋದು ಬಿಡೋದು ಬಹಳ ಗುಣ ಬಿಡಬಾರ್ದು ಈ ಮಗುವಿಗೆ ತಾಯಿ ಎದೆ ಹಾಲು ಎಷ್ಟು ವರ್ಷದವರೆಗೂ ಕೊಡಿಸಬೇಕಂತೇಳಿ ಆರು ತಿಂಗಳ ತನಕ ನಾವು ನಾವು ಪ್ರಿಸ್ಕ್ರೈಬ್ ಮಾಡಿರೋದು ಬರೇ ತಾಯಿ ಹಾಲು ಕೊಡಬೇಕು ತಿಂಗಳು ಫಸ್ಟ್ ಆರು ತಿಂಗಳಲ್ಲಿ ತಾಯಿ ಹಾಲು ಬಿಟ್ಟು ಬೇರೆದೇನು ಕೊಡಬಾರದು ಯಾಕಂದರೆ ನೀರು ಕೊಡ್ತಾರೆ ಸ್ವಲ್ಪ ಜನ ನೀರು ಕೊಟ್ಟರೆ ಅದು ಡೈಜೆಷನ್ ಆಗೋದಿಲ್ಲ ಒಂದು ಹುಟ್ಟಿರೋ ಕೂಸಿಗೆ ಹೆಚ್ಚಿಗೆ ಪೌಷ್ಟಿಕ ಪ್ರೋಟೀನ್ ಎಲ್ಲ ಬೇಕಾಗುತ್ತೆ ಅದು ನೀರಿನಲ್ಲಿ ಸಿಗೋದಿಲ್ಲ ಸೊ ತಾಯಿ ಹಾಲಿನಲ್ಲೇ ಸಿಗುತ್ತೆ ಫಸ್ಟ್ ಮಂತ್ಸ್ ಓನ್ಲಿ ಬ್ರೆಸ್ಟ್ ಫೀಡಿಂಗ್ ಅಷ್ಟೇ ಮಾಡಿ ಅಂತ ಹೇಳ್ತೇವೆ ನಾವು ಸೊ ಟಿಲ್ ಒನ್ ಒನ್ ಇಯರ್ ಟು ಟೂ ಇಯರ್ ತನಕ ನಾವು ಸ್ವಲ್ಪ ಸ್ವಲ್ಪ ಆಗಿ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿ ಅಂತ ಹೇಳ್ತೇವೆ ಅದ್ರ ಜೊತೆ ಜೊತೆ ಆಗಿ ನಾವು ಮೇಲಿನ ಊಟನೂ ಕೊಡೋದು ಸ್ಟಾರ್ಟ್ ಮಾಡ್ತೇವೆ ಆಫ್ಟರ್ ಸಿಕ್ಸ್ ಮಂತ್ಸ್ ಮೃದು ಹ ಏನು ಗಂಜಿ ಅಂತ ಹೇಳ್ತೇವೆ ನಾವು ರಾಗಿ ಗಂಜಿ ಹೇಳ್ತೇವೆ ಅನ್ನ ಗಂಜಿ ಹೇಳ್ತೇವೆ ಸೊ ಈ ಥರ ಕೊಟ್ಟರೆ ಅದೆಲ್ಲ ಪ್ರೋಟೀನ್ ಎಲ್ಲ ಇಂಟೆ ಕೊಡಬಹುದು ಆರು ತಿಂಗಳಾದಮೇಲೆ ಬರೀ ತಾಯಿ ಹಾಲದಿಂದ ಪ್ರೋಟೀನ್ ಕಡಿಮೆ ಆಗುತ್ತೆ ಕೂಸಿಗೆ ಕಡಿಮೆ ಸಿಗುತ್ತೆ ಅದಕ್ಕೆ ನಾವು ಮೇಲಿಂದ ಆಹಾರಗಳನ್ನು ಕೊಡೋದು ಪ್ರಿಸ್ಕ್ರೈಬ್ ಮಾಡ್ತೇವೆ ಸರಿಗ ಈ ಡೆಂಗೂ ಮತ್ತು ಮಲೇರಿಯಾ ಚಿಕನ್ ಗುನ್ಯ ಇವೆಲ್ಲ ಹೆಚ್ಚು ಕಡಿಮೆ ಒಂದೇ ಲಕ್ಷಣಗಳಿರ್ತವೆ ಮತ್ತು ಇವು ಮಳೆಗಾಲದಲ್ಲಿ ಬರ್ತಕ್ಕಂಥ ಈ ಸಾಂಕ್ರಾಮಿಕ ರೋಗಗಳಿವೆಲ್ಲ ಡೆಂಗು ಹಂಗ ಸಾಂಕ್ರಾಮಿಕ ಕಾಲದ ಇದ್ರೂ ಬಹಳ ಅದೊಂದು ರೀತಿ ಈಗ ಕಲಬುರಗಿಯಲ್ಲಿ ಹೆಚ್ಚು ಕಾಣಿಸಿಕೊಳ್ಳೋ ಸಾಧ್ಯತೆ ಇದೆ ಆದ್ರಿಂದ ತಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವೈದ್ಯರು ಹೇಳಿದ್ರು ಬಹಳ ಒಳ್ಳೆ ಮಾತುಗಳನ್ನು ಹೇಳಿದ್ರು ಮನೆ ಹತ್ರ ನೀರು ನಿಲ್ಲದಂತೆ ನೋಡ್ಕೊಳ್ಬೇಕು ಆಮೇಲಿಂದ ಆಮೇಲೆ ಈ ಸಂದರ್ಭದಲ್ಲಿ ಸರ್ ಜ್ವರ ಬಂದು ಡೆಂಗು ಆಗಿ ಬಳಲುತ್ತಾ ಇರುವವರು ಆಹಾರ ಯಾವ ರೀತಿ ತಗೊಳ್ಬೇಕು ಆಹಾರದು ಏನು ಅಂದರೆ ಸ್ವಲ್ಪ ಏನೇ ಇದ್ದಿದ್ದು ಗರಂ ಊಟ ಮಾಡಬೇಕಂದ್ರೆ ಹಾಟ್ ಸ್ವಲ್ಪ ಏನೇ ಇದ್ದರೆ ಊಟ ಮಾಡಬಹುದು ಮನೆಯಲ್ಲೇ ಊಟ ಮಾಡಿರೋದು ಊಟ ಮಾಡಬೇಕು ಬಿಸಿ ಊಟ ಬಿಸಿ ಊಟ ಮಾಡಬೇಕು ಮತ್ತು ಎಣ್ಣೆ ಪದಾರ್ಥಗಳನ್ನು ತಿನ್ನಬಾರದು ಎಲ್ಲ ಸ್ವಲ್ಪ ಪ್ರಿಕಾಷನ್ಸ್ ನಾವು ತೊಗೋಬೇಕಾಗುತ್ತೆ ಮನೆ ಊಟ ಮಾಡಿದರೆ ಬೆಟರ್ ಹ್ಮ್ ಹೌದಲ್ಲ ಹೌದು ಮನೆ ಊಟ ಮಾಡಬಹುದು ಅದಕ್ಕೇನಿಲ್ಲ ನೀರಿನ ನೀರು ಹೆಚ್ಚಿ ಕುಡಿಬೇಕು ಕುಡಿಬೇಕು ವೆರಿ ಇಂಪಾರ್ಟೆಂಟ್ ಡೆಂಗೂನಲ್ಲಿ ನೀರ್ ವಿತ್ ಓ ಆರ್ ಎಸ್ ಅಂತಂತೀವಿ ನಾವು ನೀರ್ ಕುಡಿಯೋದಕ್ಕಿಂತ ಓ ಆರ್ ಎಸ್ ಮಿಕ್ಸ್ ಮಾಡಿ ಕುಡಿಬೇಕು ಹ್ಮ್ ಹ್ಮ್ ಹೆಚ್ಚಿಗೆ ಎಲೆಕ್ಟ್ರೋಲೈಟ್ಸ್ ಬೇಕಾಗುತ್ತೆ ಡೆಂಗೂನಲ್ಲಿ ಎಲೆಕ್ಟ್ರೋಲೈಟ್ಸ್ ಲೈಕ್ ಪೊಟ್ಯಾಶಿಯಂ ಮ್ಯಾಗ್ನೀಷಿಯಂ ಇವೆಲ್ಲ ಇರೋದು ಒಂದು ಓ ಆರ್ ಎಸ್ ನಲ್ಲೇ ಇರುತ್ತೆ ಸೊ ಅದಕ್ಕೆ ನಾವು ನೀರಿನಲ್ಲಿ ಮಿಕ್ಸ್ ಮಾಡಿ ಕೊಡೋದು ಗುಣ ನೀರಿನಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕು ಹೆಚ್ಚಿಗೆ ನೀರನ್ನು ಒನ್ ಟು ಟೂ ಲೀಟರ್ಸ್ಗಿಂತ ಮೇಲೆ ಒಂದು ದಿವಸ ನೀರನ್ನು ಕುಡಿಯಬೇಕು ದಿವಸಕ್ಕೊಂದು ಒಂದರಿಂದ ಎರಡು ಲೀಟರ್ ಮೇಲೆ ಮೇಲೆ ನೀರು ಕುಡಿ ಕುಡಿಯಬೇಕು ಸರ್ ನೀರು ಇದು ಯಾವ ರೀತಿ ಈಗ ಬೋರ್ ನೀರಿದ್ರೆ ಸಾಕು ಅಂತಾರೆ ಫಿಲ್ಟರ್ ನೀರು ಬೇಕು ಹೀಗೆಲ್ಲ ಯಾವ್ದಾದ್ರು ಸಜೆಸ್ಟ್ ಮಾಡ್ತೀರಾ ಫಿಲ್ಟರ್ ಫಿಲ್ಟರ್ ನೀರು ಇರೋದು ಬಹಳ ಗುಣ ಒಳ್ಳೆಯ ಒಳ್ಳೆದು ಯಾಕೆ ಬೋರಿ ನೀರಿನಲ್ಲಿ ಮತ್ತೆ ಹಾರ್ಡ್ ವಾಟರ್ ಅಂತ ನಾವು ಅದರಲ್ಲಿ ಫ್ಲೋರೈಡ್ ಕಂಟೆಂಟ್ ಹೆಚ್ಚಾಗಿರುತ್ತೆ ಸೊ ಅದಕ್ಕಿಂತ ನಾವು ಫಿಲ್ಟರ್ ನೀರಿನಲ್ಲಿ ಇತ್ತಂದರೆ ಗುಣ ಇಟ್ಸ್ ವೆರಿ ಕ್ಲಿಯರ್ ಇರುತ್ತೆ ಅದರಲ್ಲಿ ಓ ಆರ್ ಎಸ್ ಮಿಕ್ಸ್ ಮಾಡಿ ಕೊಡಿದ್ರೆ ಭಾಳ ಚೆನ್ನಾಗಿರುತ್ತೆ ನೋಡಿ ಹೇಳ್ತಾ ಇದ್ದಾರೆ ವೈದ್ಯರು ಫಿಲ್ಟರ್ ನೀರಿರಲಿ ಮತ್ತು ಅದರಲ್ಲೂ ಆರ್ ಎಸ್ ಮಿಕ್ಸ್ ಮಾಡಿ ಮಕ್ಕಳಿಗೆ ಕೊಡಿಸಿದ್ರೆ ಭಾಳ ಒಳ್ಳೆಯದು ಅಂತ ಆ ಮಾತನ್ನು ಹೇಳ್ತಾ ಇದ್ದಾರೆ ಭಾಳ ಸಂತೋಷ ಆಗಿದೆ ನಮ್ಮ ಡಾಕ್ಟರ್ ವಿನಯ್ ಕುಮಾರ್ ಸರ್ ಅವರು ಅಂತರ್ವಣಿಗೆ ಆಗಮಿಸಿ ಭಾಳ ಉತ್ತಮವಾದಂಥ ಸಲಹೆ ಕೊಟ್ಟರು ಈ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಾಯಿವೆ ಆದ್ದರಿಂದ ಈ ಸೊಳ್ಳೆ ನಿಯಂತ್ರಣ ಮಾಡಿದ್ರೆ ಇದರಿಂದ ರಕ್ಷಣೆಯನ್ನು ಪಡ್ಕೊಳ್ಬಹುದು ಅನ್ನೋ ಮಾತನ್ನು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಸರ್ ಈಗ ಮಕ್ಕಳು ಮತ್ತು ದೊಡ್ಡವರು ಕೂಡ ಎಷ್ಟೋ ಸಲ ಮಳೆಯಲ್ಲಿ ನೆನೆಯುವ ಸಾಧ್ಯತೆ ಇರ್ತದೆ ಈ ಮಳೆಯಲ್ಲಿ ನೆಂದು ಮನೆಗೆ ಬಂದಾಗ ಅವರು ಏನು ಯಾವ ರೀತಿ ತಮ್ಮ ಸುರಕ್ಷತೆಗಾಗಿ ಏನು ಕ್ರಮ ಕೈಗೊಳ್ಳಬೇಕು ಯೂಶಲಿ ಮಳೆಯಲ್ಲಿ ನಾವು ತೊಗಿಸ್ಕೊಂಡ ಮೇಲೆ ತಮ್ಮ ಬಾಡಿಯನ್ನು ನಾವು ಕೂಲಾಗಿ ಆಗಿಬಿಡುತ್ತೆ ಕೂಲ್ ಆಗಿರೋದ್ರಿಂದ ಶೀತ ಬರೋದು ಜ್ವರ ಬರೋದು ಸಹಜ ಸೊ ಅದಕ್ಕೆ ನಾವು ಆದಷ್ಟು ನಾವು ಉಡುಪುಗಳನ್ನು ಏನು ಹಾಕೋತೀವಿ ಸ್ವಲ್ಪ ಬೆಚ್ಚಗಾಗಿರೋದನ್ನು ನೋಡಬೇಕು ಕಾಯ್ ಕಾಯಿಸ್ಕೋದು ಎಲ್ಲ ಮಾಡೋದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಳೆಯಿಂದ ತಪ್ಪಿಸ್ಕೋಬೇಕು ಮಳೆಯಲ್ಲಿ ನಾವು ಹೆಚ್ಚಿಗೆ ನಾವು ನೆನಪಾಡ್ದು ಈ ಸೀಸನಲ್ಲಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ನಾವು ನಾವು ಆದಷ್ಟು ರೈನ್ ಕೋಟ್ ಹಾಕ್ಸ್ಕೊಂಡು ಅದು ಹಾಕ್ಸ್ಕೊಂಡು ಇರಬೇಕು ತೋರಿಸ್ಕೊಂಡ್ರೆ ಅದರದ್ದು ಕಾಂಪ್ಲಿಕೇಶನ್ಸ್ ಬರ್ತಾವ ಜ್ವರ ಬರಬಹುದು ಶೀತ ಬರೋದು ಇದೆಲ್ಲ ಕಾಮನ್ ಇರುತ್ತೆ ಅದಕ್ಕೆ ಇದಕ್ಕೆ ನಾವು ಪ್ರಿಕಾಷನ್ಸ್ ತಗೋಬೇಕು ಈಗ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವಾಗ್ಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೌಲಭ್ಯ ಇದೆ 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 ಗವರ್ನಮೆಂಟ್ ಇದು ಬಹಳ ಇಂಪಾರ್ಟೆಂಟ್ ಅಂತ ಫಾಲೋ ಮಾಡ್ತಾ ಇದಾರೆ ಡೆಂಗೂ ಒಂದ್ ಔಟ್ ಬ್ರೇಕ್ ಅಂತ ಡಿಕ್ಲೇರ್ ಮಾಡ್ಬೇಕಂತ ಡಿಸೈಡ್ ಮಾಡಿದೆ ಗೌರ್ಮೆಂಟ್ ಆಕ್ಚುಲಿ ಬೆಂಗಳೂರಿನಲ್ಲಿ ಔಟ್ ಬ್ರೇಕ್ ಅಂತ ಆಗಿದೆ ಡೆಂಗೂ ಹೆಚ್ಚಿಗೆ ಕೇಸಸ್ ಆಗಿ ಎಲ್ಲ ಅಡ್ಮಿಟ್ ಆಗ್ತಾ ಇದಾರೆ ಇದು ನಮ್ಮ ಕಲಬುರಗಿಯಲ್ಲಿ ಎವ್ರಿ ಎವ್ರಿ ಇಯರ್ ಇದು ಇರೋದೇ ಯಾಕೆ ಹೋದ ವರ್ಷ ಹೆಚ್ಚಿಗೆ ಡೆಂಗೂ ಕೇಸಸ್ ನಾವು ಕಂಡು ಬರೋದು ಈ ವರ್ಷನೂ ಹೆಚ್ಚಿಗೆ ಕಾಣಿಸ್ತಾ ಇದೆ ಸೊ ಅದಕ್ಕೆ ನಾವು ಪ್ರಿಕಾಷನ್ಸ್ ತಗೋದು ಬಹಳ ಇಂಪಾರ್ಟೆಂಟ್ ಎಲ್ಲರಿಗೂ ಎಜುಕೇಟ್ ಮಾಡೋದು ಇಂಪಾರ್ಟೆಂಟ್ ಸರಿ ಕೂಲಿ ಕಾರ್ಮಿಕರು ಮತ್ತು ಈ ಕೊಳಚೆ ಪ್ರದೇಶದಲ್ಲಿ ಸ್ಲಮ್ ಏರಿಯಾ ಹೌದು ಆ ಸ್ಲಮ್ ಏರಿಯಾಸಲ್ಲಿ ಪಾಪ ಅವರು ಮಕ್ಕಳಿಗೆ ಎಲ್ಲಂದ್ರೆ ಬಿಟ್ಟು ಹೋಗ್ತಾರೆ ಆಮೇಲೆ ಕೆಲಸಕ್ಕೆ ಹೋಗಬೇಕು ಮತ್ತು ಕೊಳಚೆ ಪ್ರದೇಶ ಇರ್ತದೆ ನೀರು ನಿಂತಿರ್ತದೆ ಇದೆಲ್ಲ ಈ ಕೊಳಚೆ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಏನು ಎಚ್ಚರಿಕೆ ಕ್ರಮಕ್ಕೆ ವಿಶೇಷವಾಗಿ ಏನು ಅವ್ರಿಗೇನು ಸಹಜ ಸ್ಲಮ್ ಏರಿಯಾನಲ್ಲಿ ಸ್ವಲ್ಪ ಇರೋದು ಪ್ರಾಬ್ಲಮ್ ಯಾಕೆಂದ್ರೆ ಹತ್ರ ಹತ್ರ ಮನೆ ಇರೋದ್ರಿಂದ ಮತ್ತೆ ನೀರು ನಿಂದಿರೋದು ಜಾ ಜಾಗ ಹೆಚ್ಚಿಗಿರುತ್ತೆ ಸೊ ಅದಕ್ಕೆ ನಾವು ಗೌರ್ಮೆಂಟ್ನಿಂದ ಕಾರ್ಪೊರೇಷನ್ ಇಂದ ಅವರು ಪ್ರಿಕಾಷನ್ಸ್ ತೊಗೊಂಡು ಫೋ ಫೋಮಿಂಗ್ ಮಾಡಿಸ್ತಾರೆ ಫೋಮಿಂಗ್ ಅಂತಂದ್ರೆ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಈ ಸೊಳ್ಳೆಗಳು ಬೆಳಿಬಾರ್ದಂತ ಅಂತ ಸೊ ಅದು ಒಂದು ಪ್ರಿಕಾಷನ್ಸ್ ತಗೋಬಹುದು ನಾವು ಎರಡನೇದು ಹತ್ರ ಮಕ್ಕಳಿಗೆ ನಾವು ಹೇಳ್ದಂಗೆ ನಾವು ಬಟ್ಟೆಯನ್ನು ಉಡುಪುಗಳನ್ನು ಫುಲ್ ಹಾಕಿದ್ರಿಂದ ಸ್ವಲ್ಪ ನಾವು ಪ್ರಿಕಾಷನ್ಸ್ ತೊಗೊಬೋದು ರಿಸ್ಕ್ ಇರುತ್ತೆ ಸ್ಲಮ್ ಏರಿಯಾದಲ್ಲಿ ರಿಸ್ಕ್ ಇರುತ್ತೆ ಇಲ್ಲ ಅಂತಿಲ್ಲ ಸೊ ನಾವು ಸ್ವಲ್ಪ ಎಜುಕೇಷನ್ ಮತ್ತು ಕಾರ್ಪೊರೇಷನ್ ಏನು ಆ್ಯಕ್ಷನ್ ತೋತೇನೋ ಅದರಿಂದ ನಾವು ಪ್ರಿವೆಂಟ್ ಮಾಡಬಹುದು ಓಹೋ ಒಟ್ಟಾರೆ ಸ್ವಚ್ಛತೆ ಕಾಪಾಡ ಸ್ವಚ್ಛತೆಯನ್ನು ಇರಬೇಕು ಸ್ವಚ್ಛತೆ ಇರಬೇಕು ನೀರು ನಿಲ್ಲದಂತೆ ನೋಡ್ಕೋಬೇಕು ಹೌದು ಇದಾದ್ರೆ ಡೆಂಗ್ಯೂ ಪ್ರಕರಣ ತಡೆಗಟ್ಟಬಹುದು ಹೌದು ಇದು ಅರಿವು ಮುಖ್ಯ ಅಂತೀರಿ ಹೌದು ಇಂಪಾರ್ಟೆಂಟ್ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅವರಿಗೆ ಅರಿವಿತ್ತಂದ್ರೆ ನಾವು ಏನ್ ಪ್ರಿಕಾಷನ್ಸ್ ಮಾಡಬಹುದು ಮತ್ತೆ ಏನು ಹೇಳಬೇಕಂತೀರ ತಾವು ಈ ಈ ಮಾಧ್ಯಮದ ಮೂಲಕವಾಗಿ ಕೊನೆಗೆ ತಾವು ನಮ್ಮ ಈ ಮಕ್ಕಳಿಗೆ ಮಕ್ಕಳ ತಂದೆ ತಾಯಿಗಳಿಗೆ ಏನು ಹೇಳ್ತೀರ ತಾವು ಪೇರೆಂಟ್ಸಿಗೆ ನಾವು ಹೇಳೋದು ಇಷ್ಟೇ ಅಂದರೆ ಮಕ್ಕಳಲ್ಲಿ ನಾವು ನೀವು ಒಳಪುಟಗಳನ್ನು ಏನು ಹಾಕ್ತೀರ ಕ್ಲೋತ್ಸ್ ಫುಲ್ ಕ್ಲೋತ್ಸ್ ಹಾಕಿ ನೀವು ಸ್ಕೂಲಿಗೆ ಕಳಿಸಿ ಊಟನ ಚೆನ್ನಾಗಿ ಮಾಡಿಸಿ ನೀರಿಟೆ ಕೊಡಿ ಮತ್ತು ನೀರಿನಲ್ಲಿ ನೆನೆಯೋದು ಸ್ವಲ್ಪ ಬಿಡಬೇಕು ಮತ್ತು ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿ ಅಕ್ಕಪಕ್ಕ ಮನೆಯಿಂದ ನೀರು ನಿಂದ್ರ ಹಾಗೆ ನೋಡ್ಕೋರಿ ಇದಿಷ್ಟು ಮಾಡಿದ್ರೆ ನೀವು ಅನ್ನು ನೀವು ಪ್ರಿವೆಂಟ್ ಮಾಡಬಹುದು ಇದರಿಂದ ನೀವು ಔಟ್ ಬ್ರೇಕನ್ನು ಬ್ರೇಕ್ ಮಾಡ್ಬೋದು ಕೇಳ್ತಿದ್ದೀರಾ ಅಂತರಮಣಿ ಒಂದು ಸರ್ಕಾರದ ಘೋಷವಾಕ್ಯನಿದೆ ಆ ಡೆಂಗ್ಯೂನ ಬಗ್ಗೆ ಭಯ ಬೇಡ ಜಾಗೃತಿ ಇರಲಿ ಅಂತ ಹೇಳ್ತಾ ಇದ್ದಾರೆ ವೈದ್ಯರು ಕೂಡ ಡಾಕ್ಟರ್ ವಿನಯ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಜಾಗೃತಿ ಇರಲಿ ಎಚ್ಚರಿಕೆ ಅರಿವು ಇರಲಿ ಅದರ ಬಗ್ಗೆ ಹಾಗಾಗಿ ಭಯ ಏನು ಬೇಕಾಗಿಲ್ಲ ಆದರೆ ಅರಿವಿನಿಂದ ನೀರು ನಿಲ್ಲದಂತೆ ನೋಡಿಕೊಳ್ಳ್ರಿ ಮತ್ತು ಸುರಕ್ಷಿತ ಕ್ರಮಗಳನ್ನು ಅನುಸರಣೆ ಮಾಡಿರಿ ಆಹಾರದಲ್ಲಿ ನೀರಿನ ಅಂಶ ಹೆಚ್ಚಿಗಿರುವಂತೆ ಮಾಡಿರಿ ನೀರು ಹೆಚ್ಚಿಗೆ ಕುಡಿಯಿರಿ ಎಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತರವಣಿಗೆ ಆಗಮಿಸಿ ಇದುವರೆಗೂ ತಮ್ಮ ಅಮೂಲ್ಯವಾದಂಥ ಸಲಹೆಗಳನ್ನು ನೀಡಿರ್ತಕ್ಕಂಥ ಡಾಕ್ಟರ್ ವಿನಯ್ ಮಾನ್ಯ ಸರ್ ಅವರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ